ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಸಿಂಪಲಾದ ಹಾಗೆ ಟೇಸ್ಟಿಯಾದಂತಹ ರೆಸಿಪಿ. ಮ್ಯಾಂಗೋ ರಸಮ್ ತುಂಬಾ ಸಿಂಪಲು ಮಾಡೋದಕ್ಕೆ, ಹಾಗೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಮ್ಯಾಂಗೋ ರಸಮು ಹುಳಿಹುಳಿಯಾಗಿ ಹಾಗೆ ಸ್ವೀಟ್ ಸ್ವೀಟಾಗಿ ಮತ್ತು ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಆಲ್ರೆಡಿ ಕುಕ್ಕರಲ್ಲಿ 1 ಕಪ್ಪಿನಷ್ಟು ಬೇಳೆ, ಅದರಲ್ಲೂ ತೊಗರಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ. 2 ಟೊಮ್ಯಾಟೊ ಹಣ್ಣು ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಸಾಫ್ಟಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಇದನ್ನು ತೆಗೆದುಬಿಟ್ಟು ಒಂದೇ ಒಂದು ಮಾವಿನಕಾಯಿ, ಸ್ವಲ್ಪ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಹಾಗೆ ಹುಳಿಹುಳಿಯಾಗಿರುತ್ತಲ್ವ ಆ ಥರ ಮಾವಿನಕಾಯಿ ತೊಗೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 1 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಇದನ್ನು 3-4 ವಿಷಲ್ಲು ಪ್ರೆಷರ್ ಕುಕ್ ಮಾಡ್ಕೋಬೇಕು. ಮೆತ್ತಗೆ ಮಾವಿನಕಾಯಿ ಎಲ್ಲ ಬೆಂದೋಗಬೇಕು. ಇವಾಗ ನೋಡಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ. ಮಾವಿನಕಾಯಿ ತುಂಬಾ ಸಾಫ್ಟಾಗಿ ಬೆಂದಿದ್ರೆ ಅದರ ಪಲ್ಪು ಬೇಗನೆ ನೀಟಾಗಿ ಮ್ಯಾಶ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಮೇಲಿನ ಸಿಪ್ಪೆ ಹಾಗೆ ಬರ್ತಾ ಇದೆ, ಈ ರೀತಿಯಾಗಿ ಬೆಂದಿದೆ. ಇದನ್ನು ಪಲ್ಪ್ ಮಾತ್ರ ಸಪ್ರೇಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು ಚಾಕು ತೊಗೊಂಡು ಪಲ್ಪನ್ನು ತೆಗೆದಿಟ್ಕೋತಾ ಇದ್ದೀನಿ ನೋಡಿ. ಜಸ್ಟ್ ಈ ರೀತಿ ಕಟ್ ಮಾಡಿಕೊಂಡು ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಆ ಓಟ ಇರುತ್ತಲ್ವ ಅದನ್ನು ಹಾಗೆ ಇಟ್ಕೊಂಡು ಮತ್ತೊಮ್ಮೆ ಸಾರು ಮಾಡುವಾಗ ನೀರಲ್ಲಿ ಹಾಕಿ ಒಮ್ಮೆ ಹುಳಿ ಅಥವಾ ರಸನ ಹಿಂಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಪಲ್ಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದರ ಸಿಪ್ಪೆ ಹಾಗೆ ಓಟೆನ ಮತ್ತೊಮ್ಮೆ ನೀರಲ್ಲಿ, ನಾರ್ಮಲ್ ವಾಟರಲ್ಲಿ ಇದರ ರಸ ಬಿಟ್ಕೊಳ್ಳೋವರೆಗೂ ಹಿಂಡ್ಕೊಳ್ಳೋಣ ಸಾರು ಮಾಡುವಾಗ. ಇವಾಗ ರಸಮ್ ಅಥವಾ ಸಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಚಟ್ಪಟ ಆದಮೇಲೆ 1/2 ಸ್ಪೂನಷ್ಟು ಜೀರಿಗೆ ಹಾಕೋತಿದ್ದೀನಿ. ಜೀರಿಗೆ ಕೂಡ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಈ ಸಾರು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಬೇಳೆ ಹಾಗೆ ಟೊಮ್ಯಾಟೊ ಬೇಯಿಸಿಟ್ಕೊಂಡಿದ್ದೀನಲ್ವ, ಅದನ್ನು ಟೊಮ್ಯಾಟೊ ಎಲ್ಲ ಮ್ಯಾಶ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತಿದ್ದೀನಿ. ನಂತರ 1 ಸ್ಪೂನಷ್ಟು ಅರಶಿನ ಪುಡಿ, ಹಾಗೆ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಥವಾ ಕಾಳು ಮೆಣಸಿನ ಪುಡಿ ಇರುತ್ತಲ್ವ ಅದನ್ನು ಹಾಕೋತೀನಿ. ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ನೀರಾಗಿರಬೇಕಲ್ವ ಸಾರು. ಮಾವಿನಕಾಯಿ ರಸನೇ ಹಾಕೋತಿದ್ದೀನಿ ನೋಡಿ. ಇಲ್ಲಿ ಓಟೆ ಮತ್ತು ಮಾವಿನಕಾಯಿ ಸಿಪ್ಪೆನ ಈ ರೀತಿ ನಾರ್ಮಲ್ ವಾಟರಲ್ಲಿ ಹಿಂಡ್ಕೊಂಡು ಈ ರಸನೂ ಹಾಕ್ಕೋತಿದ್ದೀನಿ. ಆವಾಗ ಸಾರು ತುಂಬ ಹುಳುಹುಳಿಯಾಗಿ ಚೆನ್ನಾಗಿರುತ್ತೆ, ಇದು ಕೂಡ ವೇಸ್ಟ್ ಆಗೋದಿಲ್ಲ. ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಮೆತ್ತಗೆ ಬೆಂದಿರೋದ್ರಿಂದ ಈಸಿಯಾಗಿ ಇದರ ರಸ ಎಲ್ಲ ಬಿಟ್ಬಿಡುತ್ತೆ. ಈ ರೀತಿ ಹಿಂಡ್ಕೊಂಡು ಈ ಮಾವಿನಕಾಯಿ ರಸನ ಸಾರಿಗೆ ಹಾಕೋತಿದ್ದೀನಿ. ಆನಂತರ ಪಲ್ಪ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಮೆತ್ತಗೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡಿ. ಒಮ್ಮೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಬೇಕಿದ್ರೆ ನೀರನ್ನು ಸೇರಿಸ್ಕೋಬಹುದು, ಇಲ್ಲಾಂದರೆ ಸರಿಯಾಗಿದ್ದರೆ ಹಾಗೆಯೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಾರು ನೀರಾಗಿದ್ದರೂ ಚೆನ್ನಾಗಿರುತ್ತೆ, ಗಟ್ಟಿಗಟ್ಟಿಯಾಗಿದ್ದರೂ ಚೆನ್ನಾಗಿರುತ್ತೆ, ನಿಮ್ಮ ಟೇಸ್ಟ್ಗೆ ಬಿಟ್ಟಿದ್ದು. ಹೇಗೆ ಬೇಕಿದ್ರೂ ಹಾಕೋಬಹುದು. ಈ ಮಾವಿನಕಾಯಿ ಪಲ್ಪೆಲ್ಲ ಹಾಕಿ 1-2 ನಿಮಿಷ ಆಗಿದೆ. ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋತಿದ್ದೀನಿ. ಉಪ್ಪು ಅಷ್ಟೇ, ಇದು ಹುಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸಿಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ 5-10 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ರುಚಿಯಾದಂತಹ ಮಾವಿನಕಾಯಿ ಸಾರು ರೆಡಿಯಾಗುತ್ತೆ. ಇದು ಆಲ್ಮೋಸ್ಟ್ ಇನ್ನೇನು ಕುದ್ದಿದ್ದು ರೆಡಿ ಆಯಿತು, ಸಾರು ಕೂಡ ರೆಡಿ ಆಯಿತು ಅನ್ನೋ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡೋಣ. ಒಳ್ಳೆ ಫ್ಲೇವರ್ ಕೂಡ ಬಿಟ್ಕೊಳತ್ತೆ ಕೊತ್ತಂಬರಿ ಸೊಪ್ಪಿಂದು. ಇವಾಗ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಇದರ ಫ್ಲೇವರ್ ಬಿಡಲಿ ಅಂತ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೂಡ 2-3 ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾದಂತಹ ಮಾವಿನಕಾಯಿ ಸಾರು ರೆಡಿ ಆಯಿತು. ಆಲ್ರೆಡಿ ಒಗ್ಗರಣೆ ಹಾಕ್ಬಿಟ್ಟಿದ್ದೀವಿ, ಸೊ ಒಗ್ಗರಣೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಇನ್ನೊಂದು ಸ್ಕಿಪ್ ಮಾಡಿದೆ, ಹಿಂಗ್ ಬೇಕಿದ್ರೆ ಹಾಕೋಬಹುದು, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದೊಂದು ಮರ್ತುಬಿಟ್ಟಿದ್ದೀನಿ ನಾನು ಹಾಕೋದು. ನಿಮಗೆ ಇಷ್ಟ ಇದ್ದರೆ ಒಗ್ಗರಣೆಯಲ್ಲೇ ಹಿಂಗನ್ನು ಬಳಸಬಹುದು, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಾವಿನಕಾಯಿ ಸಾರು. ಮಾವಿನಕಾಯಿ ಹುಳಿಹುಳಿ ಸ್ವೀಟ್ ಸ್ವೀಟ್ ಇರೋದ್ರಿಂದ ಮತ್ತು ನಾನು ಬೆಲ್ಲ ಏನು ಹಾಕಿಲ್ಲ ಈ ಸಾರಿಗೆ, ಹಾಗೆಯೇ ಕುದಿಸ್ಕೊಂಡಿದ್ದೀನಿ. ಖಾರವಾಗಿ ಹುಳಿಹುಳಿಯಾಗಿ ಸ್ವೀಟ್ ಸ್ವೀಟಾಗಿ ಇರೋಂಥ ಮಾವಿನಕಾಯಿ ಸಾರು ಅಥವಾ ಮಾವಿನಕಾಯಿ ರಸಂ ರೆಡಿ ಆಯಿತು. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಹೇಗಿತ್ತು ಅದು ಕೂಡ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ನ ಆಪ್ಷನನ್ನು ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ಗಳಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಈ ರೆಸಿಪಿನ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ.
Until then, happy cooking, happy eating, take care, bye bye, and thank you so much for watching this video.